ನೀವು ಸಿಂಗರ್ ಆಗಬೇಕಿದ್ದವರು ಒಂದ್ ನೈಟ್ ಅಲ್ಲ ಆಕ್ಟರ್ ಆಗಿ ಹೊರಬಂದಿದ್ರು ಬಂದ್ರಿ ಸೊ ಆ ಎಕ್ಸ್‌ಪೀರಿಯನ್ಸ್ ಹೇಗಿತ್ತು ಸಡನ್ ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರೊಳಗೆ ಆಗಿರುವಂತದ್ದು ನೀವು ಆಕ್ಟರ್ ಆಗಿ ಸೊ ಆ ಎಕ್ಸ್‌ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿ ನಾನು ಆಕ್ಚುಲಿ ಫಸ್ಟ್ ಜಾಬ್ ಇಂದ ಬೆಂಗಳೂರು ಬಂದೆ ಬೆಂಗಳೂರು ಬಂದಾಗ ನಾನು ಇದ್ದಿದ್ದು ಜಾಸ್ತಿ ಈ ಪ್ರೆಸ್ ಜೊತೆ ಫ್ರೆಂಡ್ಸ್ ನಷ್ಟನ ಇದ್ದರು ಸೊ ಸ್ಟಾರ್ಟಿಂಗ್ ಚಿತ್ರತರ ಅಂತ ಒಂದು ಆಫೀಸ್ ಇತ್ತು ಆಮೇಲೆ ಸುಬ್ರಹ್ಮಣ್ಯ ಗಣೇಶ್ ಕಾಸರಗೋಡು ಎಲ್ಲ ಅಲ್ಲಿ ಆಲ್ ವರ್ಕಿಂಗ್ ದೇರ್ ವಿಶಾಂತ್ ಸುವರ್ಣ ನನ್ನ ಫ್ರೆಂಡ್ ಸೊ ಐ ಯೂಸ್ ಟು ಕಮ್ ದೇ ಅಲ್ಲಿಂದ ಅರ್ಗಿಣಿ ಶಿಫ್ಟ್ ಆದೆ ಈ ಎರಡಕ್ಕೂ ಏನು ಮಾಡಿದೆ ಅಂದರೆ ದೇ ಟು ಡೂ ಸಮಥಿಂಗ್ ಕಾಲ್ಡ್ ಫಿಲ್ಮ್ ಪಿಕ್ಚರ್ ಕಾಮಿಕ್ಸ್ ಅಂತ ಮಾಡ್ತಾಯಿದ್ರು ಈ ಸುಧಾದಲ್ಲಿ ಬರ್ತಾಯಿತ್ತು ಮಧ್ಯ ಪೇಜಿಗೆ ಮಾಡಲ್ ಯಾವುದೋ ಒಂದು ಕತೆ ಥರ ಪಿಕ್ಚರ್ಸ್ ಫೋಟೋಸ್ ತೆಗೆದು ಕತೆ ಡೈಲಾಗ್ ಎಲ್ಲ ಬರೆದು ಮಾಡ್ತಾಯಿದ್ರು ಸೀರೀಸ್ ಸೊ ಅದರಲ್ಲಿ ನಾನು ಫಸ್ಟ್ ಆ್ಯಕ್ಟ್ ಮಾಡಿದೆ ನಾನು ಫಸ್ಟ್ ಮೇಕಪ್ ಮಾಡಿದಾಗ ನಾನು ಸುನೀಲ್ ಜೊತೆಗೆ ಮಾಡಿದ್ದು ಆ್ಯಕ್ಟ್ರೆಸ್ ಸುನೀಲ್ ತಿರ್ಕೊಂಡ್ರು ವೇರ್ ತಾರಾ ವಾಸ್ ದ ಲೀಡ್ ಸೊ ದಟ್ ವಾಸ್ ಮೈ ಫಸ್ಟ್ ಆ್ಯಸ್ ಎ ಮಾಡೆಲ್ ಸೊ ಇದು ನಾನು ರೆಗ್ಯುಲರ್ ಮಾಡ್ತಾ ಇದ್ದೆ ಇದರಿಂದ ನನಗೆ ಫಿಲ್ಮ್ ಆ್ಯಕ್ಟಿಂಗ್ ಅಂತ ಅಷ್ಟು ಜಾಸ್ತಿ ಎಕ್ಸೆಪ್ಟ್ ಫಾರ್ ದ ಡೈಲಾಗ್ ಡೆಲಿವರಿ ಬಿಟ್ಟರೆ ಅಷ್ಟು ಕಷ್ಟ ಆಗಿಲ್ಲ ಇಟ್ ವಾಸ್ ನಾನು ಯಾವುದು ಡ್ರಾಮಾ ಮಾಡಿರಲಿಲ್ಲ ಅಷ್ಟರಾಗೆ ಬಟ್ ಭಯ ಅನ್ನೋದು ಇರಲಿಲ್ಲ ನನಗೆ ಅಷ್ಟೊಂದು ಭಯ ಇರಲಿಲ್ಲ ಭಯ ಅಂದರೆ ಮ್ಯೂಸಿಕಲ್ಲೇ ಜಾಸ್ತಿ ನಾಳೆ ರೆಕಾರ್ಡಿಂಗ್ ಅಂದರೆ ಇವತ್ತು ಗಡಗಡ ಅನ್ನುತ್ತೆ ಓಕೆ ನಿಮಗೆ ನಟನಾಗಿ ಇನ್ನು ಮುಂದುವರಿಬೇಕನ್ನೋ ಆಸೆ ಇದೆಯಾ ಏನ್ ಇಸ್ ನನ್ನ ಲೈಫಲ್ಲಿ ನಿಜ ಹೇಳ್ತೀನಿ ಯಾವ್ದು ಲೈಫಲ್ಲಿ ಯಾವ್ದು ಯೋಚನೆ ಮಾಡೋದು ನಾನೀಗ ಮ್ಯೂಸಿಕಲ್ಲಿ ಇರ್ತೀನಿ ಅಂದ್ರೆ ಯೋಚನೆ ಮಾಡಿಲ್ಲ ನಾಳೆ ಬಗ್ಗೆ ಯೋಚನೆ ಲೈಫಲ್ಲೇ ಮಾಡಿಲ್ಲ ನನಗೆ ಇನ್ನೂ ನೆನಪಿದೆ ಸ್ಕೂಲಲ್ಲಿ ವಾಟ್ಸ್ ಆಂಬಿಷನ್ ಹೇಳಿದಾಗೆ ಹಿಂಗಿದ್ದೆ ನಾನು ಎಲ್ಲರೂ ಡಾಕ್ಟ್ರು 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 ಇಂಜಿನಿಯರು ಇದೇ ನಮ್ಮ ಕ್ಲಾಸಲ್ಲಿ ಹೇಳಿದವರು ನಾನು ಒಬ್ಬನೇ ಹೆಸರು ನಾಟ್ ಎ ಡಿಸೈಡೆಡ್ ಅಂತಿದ್ದೆ ಸೊ ಎಲ್ಲರೂ ಬೈತಾ ಇದ್ರು ಅದಕ್ಕೆ ನಾನು ಇವತ್ತಿಗೂ ಗೊತ್ತಿಲ್ಲ ನಾಳೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಬಟ್ ಇವತ್ತು ಮ್ಯೂಸಿಕಲ್ಲಿ ಖುಷಿಯಾಗಿದ್ದೀನಿ ಈಗ ನಾವು ವರ್ಕ್ ಮಾಡ್ತೀವಲ್ಲ ಜಗತ್ತು ಮರೆತು ಬಿಡ್ತೀವಿ ಈಗ ಒಮ್ಮೆ ಸ್ಟುಡಿಯೋಗೆ ಹೋದರೆ ಬೆಳಿಗ್ಗೆ ರಾತ್ರಿ ಯಾವುದು ಗೊತ್ತಿಲ್ಲ ಹಾಡಿನ ಒಳಗಿರ್ತೀವಿ ಆ ಖುಷಿಯ ಕಿಕ್ಕೆ ಬೇರೆ ಅದು ಸೊ ಅದನ್ನು ಅನುಭವಿಸ್ತಾ ಇರ್ತೀವಿ ಸೊ ಲೈಫಲ್ಲಿ ನಾನು ನಿಜ ಹೇಳಿದ್ರೆ ನಾನೇನು ಪ್ಲ್ಯಾನ್ ಮಾಡಿಲ್ಲ ಏನು ಯಾವ ಥರ ಪ್ಲ್ಯಾನ್ ನಂದಿದೆ ಬರ್ದಿದೆ ಅದೇ ಥರ ಹೋಗ್ತಾ ಇದೆ ಓಕೆ ನೀವು ಹೇಳಿ ಈಗ ಹೇಳಿದ್ರಿ ಖುಷಿಯಾಗಿರ್ತೀನಿ ಮ್ಯೂಸಿಕ್ ಜಾಸ್ತಿ ಕೇಳ್ತೀನಿ ಹಾಡ್ತಾ ಇರ್ತೀನಿ ಅಂತೇಳಿ ಸೊ ಈ ಖುಷಿಗೆ ಒಂದು ಹಾಡು ಹಾಡಿ ಸರ್ ಯಾವುದಾದ್ರು ಯಾವ್ದು ಹಾಡು ನಿಮ್ಗೆ ಇಷ್ಟ ಇರುವ ಹಾಡು ಹಾಡಿ ನೀವು ಜಾಸ್ತಿ ಎಂಜಾಯ್ ಏದ್ದೆ ಹಾಡಿ ಸರ್ ಏ ಅಲ್ಲಿ ನಾವು ಜಿ ಪಿ ರಾಜರತ್ನ ಅದೊಂದು ಹಾಡು ಅದು ಆ್ಯಕ್ಚುಲಿ ಪಾಪ್ಯುಲರ್ ಹಾಡು ಸೊ ಒಂದು ಚಾಲೆಂಜ್ ಇತ್ತು ಒರಿಜಿನಲ್ ಟ್ಯೂನ್ ಒಂದಿರುವಾಗ ಯಾವತ್ತು ಕ್ಲಿಕ್ ಹಿಟ್ ಆಗಿರುವಾಗ ಇನ್ನೊಂದು ಟ್ಯೂನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅದು ಬಟ್ ಐ ಥಿಂಕ್ ಲಕ್ಕಿಲಿ ದಿಸ್ ವರ್ಕ್ ಫಾರ್ ಮಿ ಏಳ್ಕಳಕ್ಕೊಂದೂರು ತಲೆ ಮೇಗೊಂದೂರು ಮಲಗಕ್ಕೆ ಭೂಮ್ ತಾಯಿ ಮಂಚ ಕೈ ಹಿಡ್ದೊಳು ಪುಟ್ ನೆಂಜಿ ನೆಗ್ನೆಗ್ತ ಉಪ್ ಗಂಜಿ ಕೊಟ್ರಾಯ್ತು ರತ್ನನ್ ಪರ್ಪಂಚ ಚಾಂದನಿ ಓ ಚಾಂದನಿ ಓಕೆ ತುಂಬ ಚೆನ್ನಾಗಿ ಹಾಡಿದ್ರಿ ಸರ್ ಗುರುಕಿರಣ್ ಹಾಡು ಅಂದರೆ ಜಿಗ್ಜಾಕ್ ಈ ಥರದ ಹಾಡುಗಳೇ ಜಾಸ್ತಿ ಯಾಕೆ ಅದರಲ್ಲೇ ಜಾಸ್ತಿ ಒಲವ ಹೇಗೆ ಅಂತ ಇಲ್ಲ ಒಂದಂದರೆ ಯಾವುದೊಂದು ಬ್ರೈನ್ ಅದು ಅದರಲ್ಲಿ ನಾವು ಹೇಳಿದ್ದು ಕೇಳಿದ್ದು ಲೈಫಲ್ಲಿ ಏನಲ್ಲಿ ನಡೆದಿರೋದು ಎಲ್ಲ ಮೂಲೆಯಲ್ಲಿ ಸ್ಟೋರ್ ಆಗಿರುತ್ತೆ ಅದೆಲ್ಲ ಪಂಪ್ ಆಗುತ್ತೆ ಆಮೇಲೆ ನಮಗೆ ಯಾವ್ದು ಇಷ್ಟ ಅಂತ ಇರುತ್ತೆ ನಾವು ಜಾಸ್ತಿ ಯಾವ್ದು ಕೇಳ್ತೀವಿ ಅಂತ ಬಟ್ ಫಿಲ್ಮ್ ಇಂಡಸ್ಟ್ರಿಗೆ ಬರುವಾಗ ನಾವು ಅದನ್ನೆಲ್ಲ ಬಿಟ್ಟು ಕತೆಗೇನು ಬೇಕು ಕತೆ ಏನು ಡಿಮ್ಯಾಂಡ್ ಮಾಡುತ್ತೆ ಫ್ಲೋ ಹೆಂಗಿದೆ ಕತೆಗೆ ಆ ಕತೆ ಫ್ಲೋ ಅಲ್ಲಿ ಟೆಂಪೋ ಹೆಂಗಿದೆ ಪ್ರತಿಯೊಂದು ಸೀನಿಗೂ ಡೈಲಾಗಿಗೂ ಟೆಂಪೋ ಇರುತ್ತೆ ಆ ಪೋರ್ಷನ್ಗೆ ಯಾವ ಬಂದ್ರೆ ಒಂದು ಚೆನ್ನಾಗಿರುತ್ತೆ ಆಮೇಲೆ ಯಾವ ಥರ ಶೂಟ್ ಮಾಡ್ಬೋದು ಇದು ಒಂದು ಜಜ್ಮೆಂಟ್ ಮೇಲೆ ಯಾಕಂದರೆ ಶೂಟ್ ಮಾಡೋದು ಆಮೇಲೆ ಒಂದು ವಿ ಕಂಪೋಸ್ ಅ ಸಾಂಗ್ ಸೊ ಇದು ಈ ಸಾಂಗ್ ಹೇಳಬೇಕಂದ್ರೆ ಇಟ್ ವಾಸ್ ಮುಂಚೆನೇ ಬರೆದಿರೋದು ಒಂದು ಫೋಕ್ ದಾಟಿಯಲ್ಲಿ ಬರೆದಿರೋ ಸಾಂಗು ಅದರಲ್ಲೂ ಇಟ್ಸ್ ಇಟ್ಸ್ ಮೂಲಕ್ಕೆ ಬ್ಯಾಕ್ಗ್ರೌಂಡ್ ಸಾಂಗು ಒಂದು ಮೂಡಿದೆ ಲೈಫಲ್ಲಿ ನನಗೆ ಏನು ಬೇಡ ನೀನೊಬ್ಳು ಸಿಕ್ಕಿದ್ರೆ ಸಾಕು ಅನ್ನೋದು
ಒಂದು ದಟ್ಸ್ ಅಂಡರ್ ಲೈನ್ ಆಫ್ ದ ಸಾಂಗ್ ಬಟ್ ಹೆಚ್ಚಾಗಿ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಕಾಲೇಜ್ ಸಾಂಗ್ ಅಂದರೆ ಕಾಲೇಜ್ನವ್ರು ಯಾವ ಥರ ಇಷ್ಟಪಡ್ತಾರೆ ಕಾಲೇಜ್ನವ್ರು ದೇ ವೋಂಟ್ ಗೋ ಇನ್ ಫಾರ್ ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಸೊ ಅವ್ರದ್ದೊಂದು ಪ್ಯಾಟರ್ನ್ ಇರುತ್ತೆ ವಿಚ್ ದೇ ಲೈಕ್ ಅಂತ ಸೊ ಮಿಕ್ಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಚಿತ್ರದಲ್ಲಿ ಮಾಡಿದ್ವಿ ಆ್ಯಕ್ಚುಲಿ ಫೋಕ್ ದಾಟಿ ಫೋಕು ಬಟ್ ಪ್ರೆಸೆಂಟೇಷನ್ ವೆಸ್ಟರ್ನ್ ಫಾರ್ ಎಕ್ಸಾಂಪಲ್ ಜಿಂಕೆ ಮರಿ ಇಟ್ಸ್ ಎ ಮೋರ್ ಆಫ್ ಅ ಕಾಲೇಜ್ ಸಾಂಗ್ ಜಿಂಬೋಲಿ ದಟ್ಸ್ ಟೋಟ್ಲಿ ವೆಸ್ಟರ್ನ್ ಮಾಡಿದೆ ಸೊ ಎರಡು ಒಂದು ಥರ ಬೇಡ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಮಾಡಿದ್ವಿ ಸೊ ಈವನ್ ಫೋಕ್ ವರ್ಕ್ಸ್ ವಿತ್ ಸ್ಟೂಡೆಂಟ್ಸ್ ಇಟ್ ಆಲ್ ಡಿಪೆಂಡ್ಸ್ ಸಬ್ಜೆಕ್ಟ್ ಮೇಲೆ ಈ ಸಬ್ಜೆಕ್ಟ್ ತುಂಬ ಈಗ ಆಪ್ತ ಮಿತ್ರಕಾಯಿ ಕ್ಯಾನ್ ಗೆಟ್ ಮರಿಕಣ್ಣು ಹೊರಿಮೆ ಆಗಿದ್ದಾರೆ ಸೊ ಒಂದೊಂದು ಸಬ್ಜೆಕ್ಟ್ ಆ ಸಬ್ಜೆಕ್ಟ್ ಬೇಸ್ ಏನಿರುತ್ತೆ ಅದರ ಮೇಲೆ ನಮ್ಗೆ ಕಂಪೋಸ್ ಮಾಡಬೇಕು